ಸರ್ ಇಲ್ಲ ಸರ್, ಒಂದೇನಾದ್ರೆ ನಾಲ್ಕು ಸಾಂಗ್ ಸರ್, ನಾಲ್ಕು ಕಡೆ ಅನ್ಕೋಬೋದ್ರ ಸರ್. ನಮ್ಮಲ್ಲಿ ಏನಾದ್ರೆ 50 ಸಾಂಗ್ ಇದ್ರೆ ಸರ್ ಖಂಡಿತ ಹಂಗೆ ಮಾಡ್ತೀನಿ ಸರ್. ಸರ್ ಇಲ್ಲ ಇಲ್ಲ, ಆಂಧ್ರ ಹೇಳಲ್ಲ ಸರ್. ಇರೋ ನಾಲ್ಕು ಸಾಂಗ್ ನಾವು ನಾಲ್ಕು ಕಡೆ ಟಚ್ ಮಾಡ್ಬೋದು ಸರ್. ಸರ್ ಆಗೋಣ ನೋಡೋಣ ಸರ್, ಸುಮ್ ಸುಮ್ಮನೆ ವಿಸಿಟ್ ಮಾಡೋದು ನಿಂತಿದೆ ಸರ್. ಅದು ಆಮೇಲೆ ನೋಡೋಣ, ರಿಲೀಸ್ ಆದ್ಮೇಲೆ ನೋಡೋಣಲ್ಲ. ಈಗ ಹೆಂಗೆ ನಾವು ಆಕ್ಚುಲಿ ಸಾರ್ಥಿ ಮಾಡುದು, ಇದು ಸಂಗೊಳ್ಳಿ ರಾಯಣ್ಣ ಮಾಡುದು, ಆ ಥರ ಮತ್ತೆ ಮಾಡಲಿಲ್ಲ ನಾವು. ಆ್ಯಕ್ಚುಲಿ ರಾಬರ್ಟ್ ಮಾಡ್ಬೇಕಂತ ಅನ್ಕೊಂಡ್ವಿ, ಬಟ್ ಆಮೇಲೆ ಗೊತ್ತಲ್ಲ ನಿಮ್ಗೆ ಏನಾಯ್ತು. ಸೊ ಅದಕ್ಕೆ ಈ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದೇ ಲೈನ್ ಹೇಳಿದ್ರು, ಅದೇ ಹೇಳಿದ್ ಸರ್. ಹುಬ್ಳಿ ಮಂದಿ ಹೆಂಗೆ ಅಂತಂದ್ರೆ ಸರ್, ತುಂಬಾ ಚೆನ್ನಾಗಿದ್ರೆ ಮುದ್ರ ರೊಟ್ಟಿ ಸರ್, ಸ್ವಲ್ಪ ಇದಾದ್ರೆ ಕಡಕ್ ರೊಟ್ಟಿಗೆ ಸರ್, ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಸರ್. ಬಟ್ ಒಂದೇನಂದ್ರೆ ಕಲಾವಿದರಿಗೆ ಕಲೆಗೆ ಇವತ್ತು ನಾನು ಆಕ್ಚುಲಿ ಅದೇ ಸಂಜು ಬಸವನ ಕೇಳ್ತಿದ್ದೆ, ಯಾವ ನಡೀತಾ ಇದೆ ನಾಟಕ? ಯಾಕಂದ್ರೆ ತುಂಬಾ ಜನ ಕಲಾವಿದರು ಬದುಕ್ತಾ ಇರೋದೇ ಉತ್ತರ ಕರ್ನಾಟಕದಲ್ಲಿ ನಾಟಕಗಳು ಮಾಡಿ. ಈಗ ಅಲ್ಲಿ ಪಂಚಕ್ರಿಯ ಜಾತ್ರೆ ನಡೀತಾ ಇದೆ ಅಂತಂದ್ರು, ರಾತ್ರಿ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ 4 ಶೋ ನೋಡ್ತಾರೆ ಅಂತಂದಾಗ, ಸಿ ಅದಕ್ಕೊಂದು ಒಬ್ಬ ಕಲಾವಿದರು ಕೂಡ ಬೆಲೆ ಅದಲ್ವ? ಅದು ಉತ್ತರ ಕರ್ನಾಟಕ ನಿಜ. ನಮ್ಮ ಕಡೆಗಿಲ್ಲ, ನಮ್ಮ ಕಡೆ ನಾಟಕ ಎಲ್ಲ ಬರೀ 6 ಗಂಟೆಯಿಂದ 9 ಗಂಟೆ ಆದರೆ ಮುಗಿದೋಯ್ತಾರೆ.